ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಮಾಡಬಹುದಾದ ಬ್ರೇಕ್ಫಾಸ್ಟ್ ರೆಸಿಪಿ ಮೆನೂನ ಈಗಾಗಲೇ ನೀವು ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ? ಲಂಚ್ ಮೆನು ಏನೇನು ಅಂತ ನೋಡೋಣ. ಸೊ ಬೆಳಗಿನ ತಿಂಡಿ ಆಯಿತು, ಈಗ ಮಧ್ಯಾಹ್ನದ ಊಟಕ್ಕೆ ಏನೇನು ಹಬ್ಬದ ಅಡುಗೆ ಮಾಡೋದು ಅಂತ ನೋಡೋಣ. ನಾನು ಎರಡು ವೆರೈಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವ ಥರ ಬೇಕಾದರೂ ನೀವು ಚೇಂಜಸ್ ಮಾಡಿಕೊಂಡು ಮಾಡ್ಕೋಬೋದು. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಾನು ಇದೇ ಥರ ರೆಸಿಪೀಸ್ ಮಾಡೋದು, ಹಾಗಾಗಿ ನಿಮಗೂ ಸಹ ಒಂದು ಐಡಿಯಾ ಇರಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಅಚಾರ್ಸ್ ಕಿಚನ್. ಹಿತ್ಕಿದ್ ಅವರೇ ಬೇಳೆ ಸಾಂಬಾರನ್ನು ಮಾಡೋಣ. ನಾನೀಗ ಸುಮಾರು 1 ಕೆಜಿಯಷ್ಟು ಹಿತ್ಕಿದ ಅವರೇ ಬೇಳೆ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಅಳತೆ ಹೇಳ್ತೀನಿ. 5 ಈರುಳ್ಳಿಯನ್ನು ಸಣ್ಣಗಿದ್ರೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಆಯಲ್, 1 15 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮನೆ ಸಾಂಬಾರು ಅಳತೆಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಒಣಮೆಣಸಿನ್ಕಾಯಿನ ತೊಗೊಬೋದು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಕರಿಬೇವಿನ ಎಲೆ 5-6 ಎಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ 2 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೋತೀನಿ. 1 ಇಂಚಷ್ಟು ಶುಂಠಿ, 1-3 ಪೀಸಷ್ಟು ಚಕ್ಕೆ, 1-5 ಲವಂಗ ಇದನ್ನು ಹಾಕ್ಕೊಳ್ಳೋಣ. 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಮೆಣಸು, ಇದ್ರ ಜೊತೆಗೇ 1 ಟೀಸ್ಪೂನಷ್ಟು ಗಸಗಸೆ, 1 ಟೀಸ್ಪೂನಷ್ಟು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. 1/2 ಚಿಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದು. ನೀವು ಸಾರು ಅಳತೆ ನೋಡಿಕೊಂಡು ತೆಂಗಿನಕಾಯಿನ ಹಾಕ್ಕೋಬೋದು. ಧನಿಯಾ ಪುಡಿ 2 ಟೇಬಲ್ಸ್ಪೂನಷ್ಟು. ಇವಾಗ ಇದಿಷ್ಟನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಟೊಮೆಟೊ 4 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇದಿಷ್ಟನ್ನ ಹಾಕ್ಕೊಂಡು ಮಸಾಲೆಗೆ ಕೊನೆಯಲ್ಲಿ ರುಬ್ಕೊಳ್ಳೋಣ. ಮಸಾಲೆ ಸ್ವಲ್ಪ ನುಣ್ಣಕ್ಕೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ. 1 ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಸೌಟ್ನಷ್ಟು ಆಯಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ 1 ಟೀಸ್ಪೂನಷ್ಟು, ಈರುಳ್ಳಿ 1 ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಸೇರಿಸ್ಕೊತೀನಿ. ಕರಿಬೇವಿನ ಸೊಪ್ಪಿನ ಎಲೆ, ಇಕ್ಕಿದ ಅವರೆ ಬೇಳೆಯನ್ನು ಸೇರಿಸ್ಕೊಳ್ಳೋಣ. ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ, 1/2 ಚಿಟಿಕೆಯಷ್ಟು. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ. ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಕಾಳಿಗೆ ಎಷ್ಟು ಉಪ್ಪು ಹಿಡಿಸತ್ತೋ ಅಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ಳೋಣ. ಮಿಕ್ಕಿದ್ದು ಮಸಾಲೆಗೆ ಹಾಕ್ಕೊಳ್ಳೋಣ. 1/2 ಬೇಯಬೇಕಿದ್ದು ಕಾಳು. ನೋಡಿ ಕಾಳು 1/2 ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ತೀನಿ. ಅವಶ್ಯಕತೆ ಇದ್ದಷ್ಟು ನೀರು. ಉಪ್ಪನ್ನು ಆವಾಗಲೇ ಕಾಳಿಗೆ ಸೇರಿಸಿದ್ದೀವಿ. ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ. ಅಕ್ಕಿದ ಬೇಳೆ ಸಾರು, ಇಡ್ಲಿ ದೋಸೆ ಊರಿಗೆ ಮಾಡ್ಕೋತಿದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ರೈಸ್ಗೆ ಮುದ್ದೆಗೆ ಎಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನೀವು ನೋಡಿಕೊಂಡು ಸಾರಿನ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ಮಸಾಲೆ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ ಹಿತ್ಕಿದ ಬೇಳೆ ಸಾರು ರೆಡಿ ಆಯಿತು. ಫ್ರೆಂಡ್ಸ್, ಈಗ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇದು ಇಡ್ಲಿಗೆ ಹಾಕುವಂಥ ಸೇಲಂ ರೈಸ್. ಇದನ್ನು ನಾನು 4 ಕಪ್ಪಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಉದ್ದಿನ ಬೇಳೆ, ಇದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ನಾನು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. 1 ಚಿಕ್ಕ ಲೋಟದಷ್ಟು ಸಾಬುದಾನ ಅಕ್ಕಿ ಅಂದರೆ ಸಬ್ಬಕ್ಕಿ,
ಅದನ್ನು ಸಹ ನಾನು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಎರಡರಿಂದ ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ, ಸೊ ಈ ನಾಲ್ಕು ನಾನು ಸುಮಾರು 5-6 ಗಂಟೆಗಳ ಕಾಲ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ. ನೋಡಿ, ಇವಾಗ ಇದು ರುಬ್ಬೋದಕ್ಕೆ ರೆಡಿಯಾಗಿದೆ. ರುಬ್ಕೊಳ್ಳೋಣ. ಈ ಥರ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಅಕ್ಕಿನ ತೆಗೆದು ಉದ್ದಿನ ಬೇಳೆ ಮಿಶ್ರಣ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡಿದಾಗಿದೆ. ಇದನ್ನು ಒಂದು ರಾತ್ರಿ ಪೂರ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡೋಣ. ಹಿಟ್ಟು ನೀವು ನೋಡ್ಬೋದು, ಅರ್ಧ ಭಾಗದಷ್ಟಿತ್ತು, ಮುಕ್ಕಾಲು ಭಾಗದಷ್ಟು ಉಬ್ಬಿದೆ. ನೋಡಿ, ಈ ಥರ ಉಬ್ಬಿದ್ರೆ ಇಡ್ಲಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಇವಾಗ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ನಾನು ಇವಾಗ ಉಪ್ಪನ್ನು ಬೆರೆಸ್ಕೊತೀನಿ. ಮಿಕ್ಕಿದ್ದನ್ನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋಣ. ಉಪ್ಪು ಹಾಕಿ ಕಲಸಿದ್ದೀನಿ. ಇದಕ್ಕೆ ಅಡುಗೆ ಸೋಡಾ ಆಗಲಿ ಏನು ನಾನು ಬಳಸ್ತಾ ಇಲ್ಲ. ಇಡ್ಲಿ ಹಾಗೆಯೇ ಚೆನ್ನಾಗೆ ಸಾಫ್ಟಾಗಿ ಬರುತ್ತೆ. ಬರೀ ಉಪ್ಪನ್ನು ಹಾಕಿ ಕಲಸಿದ್ದೀನಿ. ನೋಡಿ, ಇದು ಸ್ವಲ್ಪ ಹಿಟ್ಟು ತೆಳುವಾಗಿದ್ದರೆ ಇಡ್ಲಿ ನಮಗೆ ಚೆನ್ನಾಗಿ ಬರುತ್ತೆ, ತುಂಬ ಗಟ್ಟಿಯಾಗಿರಬಾರ್ದು. ನೋಡಿ, ಈ ಥರ ತೆಳುವಾಗಿದ್ದರೆ ಇಡ್ಲಿಗಳು ಹೂ ಥರ ಚೆನ್ನಾಗಿ ಬರುತ್ತೆ. ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಇಡ್ಲಿ ಕುಕ್ಕರ್ನಲ್ಲಿ ಇಡ್ಲಿ ಬೇಯೋದಿಕ್ಕೆ ಇಟ್ಟಿದ್ದೀನಿ. ಸುಮಾರು ಇದು 10-12 ನಿಮಿಷ ಬೇಯಿಸ್ಬೇಕಾಗತ್ತೆ. ಆಮೇಲೆ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡಿ. 5 ನಿಮಿಷ ಹಾಗೆಯೇ ಲಿಡ್ ಕವರ್ ಮಾಡಿ ಇಡಬೇಕು, ಅಲ್ಲಿವರೆಗೂ ತೆಗಿಯೋಕೆ ಹೋಗಬಾರ್ದು. ಆನಂತರ ತೆಗಿಬೇಕು. ಪ್ಲೇಟ್ಸಿಂದ ತೆಗ್ದಿದ್ದೀನಿ, ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ಇವಾಗ ಇದೇ ಇಡ್ಲಿ ಹಿಟ್ಟಿನಲ್ಲಿ ದೋಸೆ ಹಾಕೊಳ್ತೀನಿ. ನಾನು ಇದರ ಚಿಕ್ಕ ಚಿಕ್ಕದಾಗಿ ಸೆಟ್ ದೋಸೆ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ತೆಳುವಾಗಿ ಸಹ ಹಾಕೋಬೋದು. ಈಗಾಗಲೇ ನಾನು ಕಡಲೆಪುರಿಯಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ಕಡಲೆಪುರಿ ಸೆಟ್ ದೋಸೆ ಅಂತೂ ಈ ಇದಕ್ಕಿದ ಅವರೇಬೇಳೆ ಸಾಂಬಾರ್ಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಸೆಟ್ ದೋಸೆ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಪೂರಿಗೆ ಹಿಟ್ಟನ್ನು ಕಲಸ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು. ಸೊ ಇವಾಗ ಇದನ್ನು ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ಬಿಡೋಣ. ನೋಡಿ, ಹಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡೋಣ. ಚೆನ್ನಾಗಿ ನೆನೀತಾ ಇರಲಿ. ಚೆನ್ನಾಗಿ ನೆಂದಿದೆ. ಇದನ್ನ ಒಂದ್ಸತಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಪೂರಿ ಮಾಡುವಾಗ ಒಂದು ಟಿಪ್ ಹೇಳ್ತೀನಿ. ಆಯಿಲು ಚೆನ್ನಾಗಿ ಬಿಸಿಯಾಗಿರಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಸಿಮ್ ಫ್ಲೇಮ್ ಇಟ್ಕೊಂಬಿಡಿ, ಮೀಡಿಯಂ ಫ್ಲೇಮ್ಗೆ. ಆಮೇಲೆ ಪುರಿಯನ್ನು ಹಾಕಬೇಕು. ನೋಡಿ, ಈ ರೀತಿ ಸೈಡಲ್ಲಿ ಹಾಕಬೇಕು. ಆಗಿದ ತಕ್ಷಣ ಇದನ್ನು ಒಂದ್ಸತಿ ಜೋರಾಗಿ ಈ ಥರ ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ತಕ್ಷಣ ಅದು ಚೆನ್ನಾಗಿ ಉಬ್ಬತ್ತೆ. ನೋಡಿ, ಈ ಥರ ಪೂರಿ ರೆಡಿ ಆಯಿತು. ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಸಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕು, ಅದೇನೇನು ಅಂತ ನೋಡೋಣ. ಸೊ ಗರಿಗರಿಯಾಗಿ ಉದ್ದಿನ ವಡೆ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಸುಮಾರು ನಾನು 4 ಕವರಷ್ಟು ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ನೆನೆಸಾದಮೇಲೆ ನೀರೆಲ್ಲ ಚೆಲ್ಲಿ ಈ ಥರ ಸ್ಟ್ರೈನರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ.
ಉದ್ದಿನ ಬೇಳೆ ರುಬ್ಬವಾಗ ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಫ್ರೆಂಡ್ಸ್, ನಾನು ಉದ್ದಿನ ಬೇಳೆನ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ದರೆ ಒಂದು ಎರಡು ಸ್ಪೂನಷ್ಟು, ನೋಡಿ ಸಾಕು, ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಗ್ರೈಂಡರ್ನಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಉದ್ದಿನ ಬೇಳೆ ನುಣ್ಣಕ್ಕೆ ರುಬ್ಬಿದ್ದೀನಿ, ಹಾಗೆಯೇ ಗಟ್ಟಿಯಾಗಿ ಕೂಡ ಇದೆ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಉದ್ದಿನ ವಡೆ ಗರಿ ಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೀನಿ, ಈ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನು ಒಂದು ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪಿನ ಎಲೆ ಒಂದು 10 ಎಲೆ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಸಿಮೆಣಸಿನ್ಕಾಯಿ 3 ಸಣ್ಣಕ್ಕೆ ಕಟ್ ಮಾಡಿರೋದು. ಹಸಿ ಶುಂಠಿ 1 ಇಂಚಷ್ಟು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಹಾಕೋದ್ರಿಂದ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ, 1/2 ಕಪ್ಪಷ್ಟು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ಚೆನ್ನಾಗಿ ಉದ್ಗಿರುತ್ತೆ. ಅಕಸ್ಮಾತ್ ನೀವು ಮಿಕ್ಸಿಲಿ ರುಬ್ಬಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಈ ಥರ ನೋಡಿ, ಈ ಥರ ಹಿಂಗೆ ಬೀಟ್ ಮಾಡಿಕೊಂಡ್ರೆ ಉದ್ದಿನ ವಡೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ತೊಗೊಂಡು ನೀರಿನಲ್ಲಿ ಈ ಥರ ಹಾಕಿದ್ರೆ ಅದು ಮೇಲೆ ತೇಲಿ ಬರಬೇಕು. ಸೊ ಮೇಲೆ ತೇಲಿ ಬರೋವರೆಗೂ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದಾಗಿದೆ. ಈಗ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಒಂದು ಉಂಡೆ ತೊಗೊಳ್ಳೋಣ ನೋಡಿ. ಈ ಥರ ಕಾಫಿ ಶೋಸೋದು ಸ್ಟೀಲ್ದಿರುತ್ತಲ್ಲ, ಇದಿದ್ದರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕಿಂದ ಬರುತ್ತಲ್ಲ ಅದನ್ನು ತೊಗೊಂಡ್ಬೇಡಿ ನೋಡಿ. ಈ ಥರ ಸ್ಟೀಲ್ದಿರಲ್ಲಿ ಒಂದು ಉಂಡೆಯನ್ನು ಇಟ್ಕೊಳ್ಳಿ. ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಈ ಥರ ತಟ್ಕೊಳ್ಳೋಣ ನೋಡಿ. ಈ ಥರ ಮಾಡೋದ್ರಿಂದ ಗುಂಡಕ್ಕೆ ರೌಂಡ್ ಶೇಪ್ ನಮಗೆ ಚೆನ್ನಾಗಿ ಸಿಗುತ್ತೆ ನೋಡಿ. ಈ ಥರ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡೋಣ ನೋಡಿ, ಎಷ್ಟು ಚೆನ್ನಾಗಿ ರೌಂಡಿಗೆ ಬರುತ್ತೆ. ಇವಾಗ ಇದನ್ನು ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು, ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯುತ್ತೆ ನೋಡಿ. ರುಚಿಯಾದ ಗರ್ಗರಿಯಾದ ಉದ್ದಿನ ವಡೆ ರೆಡಿ ಆಯಿತು. ಕೈಯಲ್ಲಿ ಸಹ ಮಾಡ್ಬೋದು, ಒಂದು ಮಾಡಿ ತೋರಿಸ್ತೀನಿ. ಈಗ ವೈಟ್ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, 1 ಗ್ಲಾಸಷ್ಟು ರೈಸ್ ಹಾಕ್ಕೊತೀನಿ. ಇದನ್ನು 1-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ. ರೈಸ್ ವಾಶ್ ಮಾಡಿದಾಗಿದೆ. ಇವಾಗ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ ಅಳತೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ದು ಲಿಡ್ ಕವರ್ ಮಾಡ್ಕೋತೀನಿ. ಹೀಗೆ 1-10 ನಿಮಿಷ ಇಟ್ಬಿಡ್ತೀನಿ ರೈಸ್, ಇದರಲ್ಲೇ ಸ್ವಲ್ಪ ಚೆನ್ನಾಗಿ ನೆನೀಲಿ. 10 ನಿಮಿಷ ಆದ ನಂತರ ನಾನು ಇದನ್ನು ಸ್ಟೌ ಮೇಲೆ ಇಟ್ಟು 1 ವಿಸಿಲ್ ಬಂದರೆ ಸಾಕು. ಅನ್ನ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಉದುರುದ್ರಾಗ ಕೂಡ ಆಗಿದೆ. ಸೆಟ್ ದೋಸೆ, ಮಲ್ಲಿಗೆ ಇಡ್ಲಿ, ಹಿತ್ಕಿದವರೆ ಬೇಳೆ, ಗರ್ಗರಿಯಾದ ಪೂರಿ, ವೈಟ್ ರೈಸ್, ಹಿತ್ಕಿದವರೆ ಬೇಳೆ ಸಾಂಬಾರ್, ಗರ್ಗರಿಯಾದ ಉದ್ದಿನ ವಡೆ, ಕೊನೆಯಲ್ಲಿ ಬಾಳೆಹಣ್ಣು. ಇದ್ರ ಜೊತೆಗೆ ಬೇಕು ಅಂದರೆ ನೀವು ಟೊಮೆಟೊ ರಸಂ ಸಹ ಮಾಡ್ಕೋಬೋದು ನೋಡಿ. ನಾನು ನನ್ನ ಐಡಿಯಾ ಪ್ರಕಾರ ನಮ್ಮನೇಲಿ ಏನೇನು ತಯಾರು ಮಾಡ್ತೀವೋ ಅದನ್ನು ವಿಡಿಯೋ ಮಾಡಿದ್ದೀನಿ, ರೆಸಿಪೀಸ್ ಮಾಡಿದ್ದೀನಿ. ನಿಮಗೆ ಇದ್ರ ಮೇಲೆ ಇನ್ನೂ ಏನೇನು ಚೇಂಜಸ್ ಬೇಕೋ ನೀವು ಅದನ್ನು ಚೇಂಜಸ್ ಮಾಡಿಕೊಂಡು ಎಕ್ಸ್ಟ್ರಾ ಮಾಡ್ಕೊಬೋದು. ಪುಳಿಯೋಗರೆ ಮಾಡ್ಕೋಬೋದು, ಅವರೆಕಾಳು ಹಾಕಿ ಮಾಡುವಂಥ ಟೊಮೆಟೊ ಬಾತ್, ವೆಜ್ ಬಿರಿಯಾನಿ,
ಅವರೆಕಾಳು ಹಾಕಿರುವಂಥ ಮೆಂತ್ಯ ಪಲಾವ್, ವೆಜಿಟೇಬಲ್ ಪಲಾವ್, ಹಾಗೆಯೇ ಸಂಜೆಗೆ ನೀವು ಬೇಯಿಸಿರುವಂಥ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇದನ್ನು ತಿನ್ಬೋದು. ಎಳ್ಬೀರು ಎಲ್ಲ ಇರುತ್ತೆ. ರಾತ್ರಿಗೆ ಬೇಕು ಅಂದರೆ ನೀವು ವೈಟ್ ರೈಸ್ ರಸಮ್ ಮಾಡ್ಕೊಬೋದು, ಇಲ್ಲಾಂದರೆ ಇದ್ದಕ್ಕಿದವರೆ ಬೇಳೆ ಸಾಂಬಾರ್ಗೆ ನೀವು ಸಿಂಪಲಾಗಿ ಚಪಾತಿ ಸಹ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬಕ್ಕೆ ಮಾಡಬಹುದಾದ ಲಂಚ್ ಮೆನು ರೆಸಿಪೀಸ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಮತ್ತೆ ಭೇಟಿಯಾಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.